ಕೇಂದ್ರ ಮಾಹಿತಿ ಆಯೋಗದ ನೂತನ ಕಮಿಷನರ್ ಯಾರು? ಸುಧೀರ್ ಭಾರ್ಗವ್. ಮುಖ್ಯ ನ್ಯಾಯಾಧೀಶರ ಕೊರತೆಯ ಪಟ್ಟಿಯಲ್ಲಿ ರಾಜ್ಯಕ್ಕೆ ಎಷ್ಟನೇ ಸ್ಥಾನದಲ್ಲಿದೆ, ಅಂದರೆ ಕರ್ನಾಟಕ ರಾಜ್ಯಕ್ಕೆ ಎಷ್ಟನೇ ಸ್ಥಾನದಲ್ಲಿದೆ? ಏಳು. ಮುಖ್ಯ ನ್ಯಾಯಾಧೀಶರ ಕೊರತೆಯ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವ ರಾಜ್ಯವಿದೆ? ಉತ್ತರ ಪ್ರದೇಶ. ನೀಲ್ ದ್ವೀಪಕ್ಕೆ ಏನೆಂದು ಮರುನಾಮಕರಣ ಮಾಡಲಾಗಿದೆ? ಶಾಹೀದ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಏನೆಂದು ಮರುನಾಮಕರಣ ಮಾಡಲಾಗಿದೆ? ನೇತಾಜಿ ಸುಭಾಷ್ ಚಂದ್ರ ಬೋಸ್. ಹ್ಯಾವ್ಲಾಕ್ ದ್ವೀಪಕ್ಕೆ ಏನೆಂದು ಮರುನಾಮಕರಣ ಮಾಡಲಾಗಿದೆ? ಸ್ವರಾಜ್. ಎಂ ಕೆ ಮಹಾದೇವಸ್ವಾಮಿ ಇತ್ತೀಚೆಗೆ ನಿಧನರಾಗಿದ್ದಾರೆ, ಇವರು ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು? ಸಾಹಿತ್ಯ. ಯಾವ ರಾಜ್ಯದಲ್ಲಿ 2016-17 ಸಾಲಿನಲ್ಲಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಅರ್ಧಕ್ಕೆ ವ್ಯಾಸಂಗಕ್ಕೆ ಬಿಟ್ಟವರ ಸಂಖ್ಯೆ ಹೆಚ್ಚಾಗಿದೆ? ಕರ್ನಾಟಕ. ಯಾವ ರಾಜ್ಯದಲ್ಲಿ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಹಿಳೆಯರ ಪ್ರವೇಶಕ್ಕೆ ಅಡ್ಡಿ ಮಾಡುತ್ತಿರುವುದನ್ನು ಖಂಡಿಸಿ 620 ಕಿಲೋಮೀಟರ್ ಉದ್ದದ ಮಹಿಳೆಯರ ಗೋಡೆ ನಿರ್ಮಿಸುವ ಮೂಲಕ ಪ್ರತಿಭಟನೆ ಇತ್ತೀಚೆಗೆ ನಡೆಸಿದ್ದಾರೆ? ಕೇರಳ. ಖಾದರ್ ಖಾನ್ ಇತ್ತೀಚೆಗೆ ನಿಧನರಾಗಿದ್ದಾರೆ, ಇವರು ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ? ಉತ್ತರ ಸಿನಿಮಾ. ನ್ಯೂ ಹಾರಿಜನ್ ಎಂಬ ಉಪಗ್ರಹವು ಕೆಳಗಿನ ಯಾವ ರಾಷ್ಟ್ರದವರದ್ದು? ಉತ್ತರ ಅಮೇರಿಕಾ. ಯಾವ ರಾಜ್ಯ ಗೃಹ ಸಾಲ ನೀಡಿಕೆಯಲ್ಲಿ ರಾಷ್ಟ್ರದಲ್ಲಿ ಮುಂಚೂಣಿಯಲ್ಲಿದೆ? ಮಹಾರಾಷ್ಟ್ರ. ಹಾಂಗ್ಕಾಂಗ್ನಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಸ್ಮರಣಶಕ್ತಿ ಸ್ಪರ್ಧೆಯಲ್ಲಿ ಭಾರತ ಸಂಜಾತ ಬಾಲಕ ಧ್ರುವ ಮನೋಜ್ 2 ಚಿನ್ನದ ಪದಕ ಗೆದ್ದಿದ್ದಾನೆ, ಇವನು ಕೆಳಗಿನ ಯಾವ ರಾಷ್ಟ್ರವನ್ನು ಪ್ರತಿನಿಧಿಸಿದ್ದನು? ಸಿಂಗಾಪುರ್. ಅಮೇರಿಕಾದ ಪೌರತ್ವ ಮತ್ತು ವಲಸೆ ಸೇವೆ USCIS ಅಂಕಿಅಂಶದ ಪ್ರಕಾರ ಅಮೇರಿಕದ ಗ್ರೀನ್ ಕಾರ್ಡ್ ಪಡೆಯಲು ಕಾಯುತ್ತಿರುವ ಶೇಕಡ ಎಷ್ಟು ಮಂದಿ ಭಾರತೀಯರಿದ್ದಾರೆ? ಶೇಕಡ 78%. ಸಿಯಾಚಿನ್ ಯೋಧರಿಗೆ ಕ್ಲೀನಿಂಗ್ ಜೆಲ್ ನೀಡಲಾಗುತ್ತಿದೆ, ಇದನ್ನು ಕೆಳಗಿನ ಯಾವ ಸಂಸ್ಥೆ ತಯಾರಿಸಿದೆ? ADB. ಯಾವ ಕರ್ನಾಟಕದ ಜಿಲ್ಲೆಯಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿದೆ? ಬೀದರ್. ಲರ್ನಿಂಗ್ ಆಫ್ ಇಂಡಾಲಜಿ ವಿಷಯವಾಗಿ ಅಂತಾರಾಷ್ಟ್ರೀಯ ವಿದ್ವತ್ ಗೋಷ್ಠಿ ಯಾವ ಸ್ಥಳದಲ್ಲಿ ನಡೆಯಲಿದೆ? ಉಡುಪಿ. ಇತ್ತೀಚೆಗೆ ಯಾವ ಬ್ಯಾಂಕ್ಗಳು ವಿಲೀನವಾದವು? ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ದೇನಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್ ವಿಲೀನವಾದವು. ಇತ್ತೀಚೆಗೆ ನಿಧನರಾದ ರಮಾಕಾಂತ್ ಅಚ್ರೇಕರ್ ಯಾವ ಕ್ರೀಡೆಯ ಕೋಚ್ ಆಗಿದ್ದರು? ಕ್ರಿಕೆಟ್. ಪ್ಯಾಟ್ರಿಕ್ ಮಿಶೆಲ್ ಶನಹನ್
ಯಾವ ರಾಷ್ಟ್ರದ ಹಂಗಾಮಿ ರಕ್ಷಣಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ? ಯುಎಸ್ಎ. ಬಾರ್ಬಿ ಗೊಂಬೆಯನ್ನು ಯಾವ ವರ್ಷ ಮೊದಲು ಪ್ರದರ್ಶಿಸಲಾಯಿತು? 1959 ಮಾರ್ಚ್ 9. ಯಾವ ರಾಜ್ಯವು ಗೋಶಾಲೆ ನಿರ್ವಹಣೆಗೆ ಸೆಸ್ ವಿಧಿಸುವ ನಿರ್ಧಾರ ಕೈಗೊಂಡಿದೆ? ಉತ್ತರ ಪ್ರದೇಶ. 276 ಕರ್ನಾಟಕದ ಪಬ್ಲಿಕ್ ಶಾಲೆ ಆರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ, ಈ ಶಾಲೆಗಳ ವಿಶೇಷತೆ ಏನು? ವಿಶೇಷತೆಗಳು: ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಕಲಿಕೆ, ಆಕರ್ಷಕ ವಿನ್ಯಾಸದ ಕಟ್ಟಡ, ಪ್ರಯೋಗಾಲಯ, ಗ್ರಂಥಾಲಯ, ಇಂಟರ್ನೆಟ್ ಸಂಪರ್ಕ, CCTV ಅಳವಡಿಕೆ, ರಾಷ್ಟ್ರೀಯ ವಿದ್ಯಾರ್ಥಿ ವೇತನದ ಪರೀಕ್ಷೆಗಳನ್ನು ಎದುರಿಸಲು ವಿಶೇಷ ತರಬೇತಿ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ NALSA ನೂತನ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಕೆಳಗಿನ ಯಾರು ನೇಮಕವಾಗಿದ್ದಾರೆ? ಎ.ಕೆ. ಸಿಕ್ರಿ. HCR ಪಟ್ಟಿಯಲ್ಲಿ ಭಾರತದ ಎಷ್ಟು ವಿಜ್ಞಾನಿಗಳು ಇದ್ದಾರೆ? 10. UK ಸಿನ್ಹಾ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? MSM. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಗೋಲ್ ಗಳಿಸಿದ ಎಷ್ಟನೇ ಆಟಗಾರ ಎಂಬ ಕೀರ್ತಿಗೆ ಭಾರತೀಯ ಫುಟ್ಬಾಲ್ ಆಟಗಾರ ಸುನೀಲ್ ಛೇತ್ರಿ ಪಾತ್ರರಾಗಿದ್ದಾರೆ? 2. ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಶೇಖ್ ಹಸೀನಾ ಪುನರ್ ಆಯ್ಕೆಯಾಗಿದ್ದಾರೆ, ಇವರು ಎಷ್ಟನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ? 4. ಬಾರಿಗೆ. ಧನ್ಯವಾದಗಳು.